ಅದನ್ನ ಅವರು ಇಲ್ಲೇ ಮರಳಿಸುವ ಮೂಲಕ ಒಬ್ಬ ಸಾಮಾನ್ಯರಿಗೆ ಸಾಮಾನ್ಯರಾಗಿ ಮಂತ್ರಿಯಾಗಿದ್ದರು. ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಆಯುಷ್ ಖಾತೆ ಸಚಿವರಾಗಿದ್ದು ಭಾರತ ಸರ್ಕಾರ ಮತ್ತು ಈ ಭಾರತ ಸರ್ಕಾರದ ಸಚಿವ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಮಧ್ಯಾಹ್ನದ ಹೊತ್ತಿಗೆ ಜನ ಸೇರಿದ್ದು ನಾನು ನೋಡಲಿಲ್ಲ. ಅದಕ್ಕೆ ಪ್ರಮುಖವಾದಂಥ ಕಾರಣ ಕೊಂಡೆವೀರನ ಸ್ವಾಮೀಜಿಯವರು ಅಂತ ಅಂದ್ಕೊಂಡಿದ್ದೇನೆ ನಾನು. ಆ ಸ್ವಾಮೀಜಿಯವರನ್ನು ನೀವು ನೂರಾರು ಬಾರಿ ನೋಡಿದ್ದೀರಾ. ಒಬ್ಬ ಮುಗ್ಧ, ಒಂದು ರೀತಿ ಬಾಲಕರಿದ್ದಾಗೆ, ಮಗು ಇದ್ದಾಗೆ, ಮಗುವಿನ ನಗು, ಮಗುವಿನ ಮಾತು, ಮಗುವಿನ ಭಾವನೆ, ಇದೆಲ್ಲವೂ ಜೋಡಿಕೊಂಡಿರುವಂಥ ಒಬ್ಬ ಮಹಾನ್ ಸನ್ಯಾಸಿ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರನ್ನು. ಮಗು ಅಂದರೆ ಹೇಗಿರ್ತದೆ ಅಂತ ನಿಮ್ಗೆ ಗೊತ್ತು. ನಿಮ್ಮ ಮನೆಯಲ್ಲಿರುವಂಥ ಮಗುವನ್ನು ಯೋಚನೆ ಮಾಡಿದರೆ ಗೊತ್ತಾಗ್ತದೆ. ಆ ಮಗು ಒಬ್ಬ ಸಂಶೋಧಕ. ತುಂಬ ಜನ ತಾಯಂದರು ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀರಾ ನೀವು? ದೇವಸ್ಥಾನಕ್ಕೆ ನೀವು ದೇವರನ್ನು ನೋಡಲಿಕ್ಕೆ ಮತ್ತು ಬಂಧುಗಳನ್ನು ಮಾತಾಡಲಿಕ್ಕೆ ಅಂತ ಹೋಗ್ತೀರಾ? ಆ ಮಗುವನ್ನು ಎತ್ಕೊಂಡು ಹೋಗಿರ್ತೀರಾ? ಎತ್ಕೊಂಡು ಹೋಗುವಾಗ ಅಲ್ಲಿ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಮಾರಾಟ ಮಾಡ್ತಾ ಇರ್ತಾರೆ. ಒಂದು ಬುಗುರಿಯನ್ನು ಮಾರಾಟ ಮಾಡೋರು ಇರ್ತಾರೆ, ಅದರೊಳಗೆ ಒಂದು ಸ್ವಲ್ಪ ಕಲ್ಲಕ್ಕೆ ಅದು ಕಟ್ಟ 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 ಅಂತ ಹೇಳ್ತಾ ಇರ್ತಾರೆ. ಮಗುವಿಗೆ ಭಾರಿ ಆಸಕ್ತಿ. ಇಲ್ಲೆಲ್ಲರೂ ಕೂತ್ಕೊಳ್ಸಿ. ಅದಕ್ಕೋಸ್ಕರ ಮಗು ಅದು ತನಗೆ ಬೇಕು ಅಂತ ಹೇಳ್ತಾ ಇರ್ತದೆ. ಅಮ್ಮ ಹೇಳ್ತಾರೆ, ನಾವು ದೇವರನ್ನು ನೋಡ್ಲಿಕ್ಕೆ ಹೋಗೋದು, ರಥೋತ್ಸವ ಇದೆ, ಅದೆಲ್ಲ ನೋಡಿದ ಮೇಲೆ ಮಾಡುವಂತ. ಈ ಮಗು ಖಂಡಪಟ್ಟ ಹಠ. ಕೊನೆಗೆ ಒಬ್ಬನ ಹತ್ರ 10 ರೂಪಾಯಿ ಕೊಟ್ಟು ಆ ಬುಗುರಿ ಅಂತ ಕೊಳ್ತಾರೆ. ಆಮೇಲೆ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರ ದರ್ಶನ ಆಗ್ತಾರೆ, ರಥೋತ್ಸವ ಆಗ್ತದೆ. ಆ ಎಲ್ಲ ಸಂದರ್ಭದಲ್ಲಿ ಯಾರ್ಯಾರ ಹತ್ರ ಅಮ್ಮ ಮಾತಾಡ್ತಾ ಇದ್ರು, ಮಗುವಿಗೆ ಮಾತ್ರ ಬುಗುರಿ ಇದ್ದೇ ನೆನಪು. ಅದಕ್ಕೆ ಆ ಶಬ್ದ ಬರೋದು ಹೇಗೆ ಅಂತಲೇ ಯೋಚನೆ. ಮನೆಗೆ ಬಂದ ಕೂಡಲೇ ಅಮ್ಮನಿಗೆ ಮತ್ತು ರಾತ್ರಿ ವ್ಯವಸ್ಥೆ ಎಲ್ಲ ಆಗಬೇಕು, ಅದಕ್ಕೋಸ್ಕರ ಕೋಣೆಯಲ್ಲಿ ಕೂತ್ಕೊಳಿಸಿ ಅಮ್ಮ ಒಳಗೆ ಅಡಿಗೆ ಕೋಣೆಗೆ ಹೋಗ್ತಾಳೆ. ಈ ಮಗು ಯೋಚನೆ ಮಾಡ್ತಾರೆ, ಅದು ಒಳಗೆ ಹೋದದ್ದು ಹೇಗೆ ಅಂತ, ಆ ಕಲ್ಲು ಒಳಗೆ ಹೋದದ್ದು ಹೇಗೆ ಅಂತ. ಅದನ್ನು ತಿರುಗಿಸಿ ನೋಡಿದ್ಲು, ಆ ಕಡೆ ಈ ಕಡೆ ಎಲ್ಲ ನೋಡಿ ಏನು ಮಾಡಿದರೆ ಅದಕ್ಕೆ ಗೊತ್ತಾಗಲಿಲ್ಲ. ಕೊನೆಗೆ ಅದನ್ನು ನೆಲದ ಮೇಲೆ ಇಟ್ಟು ಕಾಲಿನಲ್ಲಿ ಒಂದು ಪಟ್ ಅಂತ ಹೊಡಿತಾಳೆ, ಅದು ಟಪ್ ಅಂತ ಹೊಡಿತಾನೆ. ಹೊಡೆದ ಶಬ್ದವನ್ನು ಅಮ್ಮ ಕೇಳಿದ್ಲು. ಅಮ್ಮ ಓಡಿಕೊಂಡು ಬಂದು, ಅಮ್ಮ ಓಡಿಕೊಂಡು ಬಂದು ಒಂದು ಪಟ್ ಅಂತ ಹೊಡಿದ್ಲು, ಯಾಕಂದರೆ ಇವಳು 10 ರೂಪಾಯಿ ಹೋಯಿತು. ಆದರೆ ನಿಜವಾಗಿ ಮಗುವಿಗೆ ಏನಿತ್ತು ಅಂತ ಕೇಳಿದರೆ, ಅದಾದರೆ ಒಳಗೆ ಹೋದಂಥ ವಿಷಯವನ್ನು ಸಂಶೋಧನೆ ಮಾಡಬೇಕಾಗಿತ್ತು. ಅಂಥ ವಿಜ್ಞಾನಿಗಳು ನಮ್ಮ ದೇಶದ ಮಕ್ಕಳು, ಅಂಥ ವಿಜ್ಞಾನಿಗಳು ನಮ್ಮ ದೇಶದ ಮಕ್ಕಳು. ಆ ರೀತಿಯ ಒಂದು ಮನೋಭಾವನೆ ಇಟ್ಟುಕೊಂಡಂಥವರು ಕೊಂಡೆವೀರ ಶ್ರೀಗಳು. ಅದಕ್ಕೋಸ್ಕರ ಎಲ್ಲದರಲ್ಲಿ ಸಂಶೋಧನೆ ಮಾಡ್ತಾರೆ ಅವರು. ಹೊಸ ಹೊಸ ಯಾಗಗಳು, ಹೊಸ ಹೊಸ ಯಜ್ಞಗಳು, ಅಂದರೆ ಅದೆಲ್ಲವೂ ಕೂಡ ಸಮಾಜದ ಹಿತಕ್ಕೋಸ್ಕರ, ತನಗೋಸ್ಕರ ಅಲ್ಲ, ತನ್ನ ಸಮಾಜದ ಹಿತಕ್ಕೋಸ್ಕರ ಮಾಡ್ತಾ ಇರುವಂಥದ್ದನ್ನು ನಾವು ನೋಡಿದ್ದೇವೆ. ಇಲ್ಲಿ ತುಂಬ ಜನ ವಿಜ್ಞಾನಿಗಳಿದ್ದಾರೆ. ಈ ದೇಶದಲ್ಲಿ ವಿಜ್ಞಾನಿಗಳಿಗೇನು ಕೊರತೆ ಇಲ್ಲ, ಆಧ್ಯಾತ್ಮಿಕ ಜೀವಿಗಳಿಗೇನು ಕೊರತೆ ಇಲ್ಲ, ಸಮಾಜದ ಚಿಂತನೆ ಮಾಡುವವರಿಗೇನು ಕೊರತೆ ಇಲ್ಲ, ಧಾರ್ಮಿಕ ಸಂಗತಿಗಳಿಗೆ ಕೊರತೆ ಇಲ್ಲ. ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದದ್ದು. ಆದರೂ ನಮಗೆ ಜಗತ್ತು ಯಾಕೆ ಇತ್ತೀಚಿನ ಒಂದು 3-4 ವರ್ಷದಲ್ಲಿ ಬಿಟ್ಟರೆ ಜಗತ್ತು ಯಾಕೆ ನಮಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಕೇಳಿದರೆ, ನಮ್ಮ ಹತ್ರ ಶಕ್ತಿ ಇಲ್ಲ. ನಮ್ಮ ಹತ್ರ ಶಕ್ತಿ ಇಲ್ಲದವನಿಗೆ ಜಗತ್ತಿನಲ್ಲಿ ಎಲ್ಲೂ ಬೆಲೆ ಇಲ್ಲ. ಅಮೇರಿಕಾವನ್ನು ಜಗತ್ತಿನ ದೊಡ್ಡಣ್ಣ ಅಂತ ಹೇಳ್ತಾರೆ. ಯಾಕೆ ದೊಡ್ಡಣ್ಣ ಅಂತ ಕೇಳಿದರೆ ಎರಡು ರೀತಿಯಲ್ಲಿ, 1340 ಆಟಮ್ ಬಾಂಬುಗಳಿದೆ, ಶಸ್ತ್ರಾಸ್ತ್ರಗಳಿದೆ, ಅಷ್ಟಕ್ಕೆ ಮಾತ್ರ ಅಲ್ಲ. ಅದರ ಮೇಲೆ ಯಾವಾಗ ಒಂದು ಬಾಂಬ್ ಸ್ಫೋಟ ಆಯಿತೋ, ಅದರ ಪ್ರತಿಷ್ಠಿತ ಕಟ್ಟಡ ಯಾವಾಗ ಉದುರಿ ಬಿತ್ತೋ, ಆಗ ಅಲ್ಲಿದ್ದಂಥ ಅಧ್ಯಕ್ಷರ ಲೋಪ, ಸರ್ಕಾರದ ಲೋಪ, ಆದರೂ ಕೂಡ ಅವರು ಅಫ್ಘಾನಿಸ್ತಾನ ಇದನ್ನು ಮಾಡಿದ್ದು, ಒಸಾಮಾ ಬಿನ್ ಲಾಡನನ್ನು ನಾಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದಾಗ ಇಡೀ ದೇಶ ಒಂದಾಗಿ ಅಧ್ಯಕ್ಷರಿಗೆ ಬೆಂಬಲ ಕೊಟ್ಟಿತ್ತು. ನಿಮ್ಮ ಗುಪ್ತಚರ ಇಲಾಖೆ ಅದರಲ್ಲಿ ಲೋಪ ಆಗಿದೆ ಅಂತ ಅವರು ಹೇಳಲಿಲ್ಲ. ಅದಕ್ಕೋಸ್ಕರ ಅಮೇರಿಕಕ್ಕೆ ಗೌರವ, ಭಾರತಕ್ಕೆ ಹಾಗೆ ಗೌರವ ಸಿಗುತ್ತಾ?
ಭಾರತ ಅನೇಕ ವರ್ಷಗಳಿಂದ ನಾವು ದುರ್ಬಲ ದುರ್ಬಲ ದುರ್ಬಲ. ಈ ದೇಶದಲ್ಲಿ ಇದ್ದಂಥ ಹಿಂದೂ ಸಮಾಜ ಯಾವುದಿದೆ ಅದು ಜಾತಿ ಮತ ಪ್ರಾಂತ ಪಕ್ಷ ಎಲ್ಲದರ ಹೆಸರಿನಲ್ಲಿ ನಾವು ತುಂಡು ತುಂಡಾಗಿದ್ದರ ಪರಿಣಾಮ ನಮಗೆ ಇವತ್ತು ಒಂದು ಪಾಪಿಯ ಸ್ಥಾನದಲ್ಲಿ ಕೂತಿದೆ ಅಲ್ಲ ಪಾಕಿಸ್ತಾನ. ಅದರ ಉಪಟಳ ಕಳೆದ 70 ವರ್ಷಗಳು. ಅದಕ್ಕೋಸ್ಕರ ನಮ್ಮ ದೇಶ ವಿಭಜನೆ ಆದದ್ದು ಹೇಗೆ ಅಂತ ಕೇಳಿದರೆ, ಇಲ್ಲಿದ್ದಂಥ ಮುಸಲ್ಮಾನ್ ಸಮಾಜ ಅದು ನಾವು ಹಿಂದೂಗಳೊಟ್ಟಿಗೆ ಬದುಕೋದಿಲ್ಲ, ನಾವು ನಮಗೆ ಬೇರೆ ಸ್ಥಾನ ಕೊಡಬೇಕು ಅಂತ ಪಾಕಿಸ್ತಾನಕ್ಕೋಸ್ಕರ ಹೋರಾಟ ಮಾಡಿತ್ತು. ನಾವು 100ರಲ್ಲಿ 90% ಜನ ಇದ್ದೇವೆ ನಾವು ಹಿಂದೂಗಳು. ಈ ದೇಶವನ್ನು ತಮ್ಮಲ್ಲಿ ಉಳಿಸಿಕೊಳ್ಬೇಕಂತ ಹೇಳಿದ್ರು, ದೇಶಭಕ್ತಿ ಇರಲಿಲ್ಲ ನಮ್ಮ ಹತ್ರ, ಆ ದೃಷ್ಟಿಕೋನ ಇರಲಿಲ್ಲ, ಅದನ್ನು ಎದುರಿಸುವಂಥ ಹಿಂದೂ ಸಮಾಜದ ಸಂಘಟಿತ ಶಕ್ತಿ ಇರಲಿಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರ ಪಾಕಿಸ್ತಾನ ನಿರ್ಮಾಣ ಆಯಿತು. ಅದಾದ ಮೇಲೆ POK ಒಂದು ಭಾರಿ ದೊಡ್ಡ ಪ್ರಮಾಣದ ಕಾಶ್ಮೀರದ 1/3 ಭಾಗವನ್ನು ಅವ್ರಿಗೆ ಇಟ್ಕೊಂಡ್ರು. ಅವತ್ತಿನಿಂದ ಇವತ್ತಿನವರೆಗೆ, ಮೊನ್ನೆ 46 ಜನರನ್ನು ಕೊಂದ್ರಲ್ಲ, ಅವತ್ತಿನಿಂದ ಇವತ್ತಿನವರೆಗೆ ನಡೆದೇ ಇದೆ. ಅದರ ರೂವಾರಿ ಯಾರಿದ್ನೋ ಮೊನ್ನೆ ಹಾಕಿದ್ನೋ ಆದಿಲ್ ಮೊಹಮ್ಮದ್ ದಾರ, ಅವನೇನು ಹೇಳ್ಕೊಂಡ ಗೊತ್ತಾ? ಅವನು ಹೇಳಿರುವಂಥ ನಾನು ಈ ಕಾರ್ಯವನ್ನು ಮಾಡಲಿಕ್ಕೆ ನನಗೆ ಪ್ರೇರಣೆ ಏನು ಅಂತ ಕೇಳಿದರೆ, ನಾನು ಸತ್ತ ಮೇಲೆ ನನಗೆ ಸ್ವರ್ಗ ಸಿಗ್ತದೆ ಅಂತ. ಸ್ವರ್ಗ ಅಂದರೆ ಅವನಿಗೆ ಏನು ಹೇಳಿಕೊಟ್ಟಿದ್ದಾರೆ ಗೊತ್ತಾ? ಸ್ವರ್ಗಕ್ಕೆ ನೀನು ಹೋದರೆ ಅಲ್ಲಿ ಹೆಣ್ಣು ಮತ್ತು ಹೆಂಡ ಸಿಗ್ತದೆ ಅಂತ. ಹೆಣ್ಣು ಹೆಂಡ ಸಿಗ್ತದೆ ಅಂತ ಹೇಳುವಂಥ ಸ್ವರ್ಗ ಯಾವುದ್ರಿ ಅದು? ಎಂಥ ಕೆಟ್ಟ ದೃಷ್ಟಿಕೋನ ಈ ಸಮಾಜದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂಥ ಸ್ವರ್ಗ ಯಾರಿಗಾರು ಬೇಕಾ? 100,000 ಜನರನ್ನು ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಸ್ವರ್ಗ ಎಲ್ಲಿ ಸಿಗುತ್ತೆ? ಸ್ವರ್ಗ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ಜಗತ್ತು ಒಂದು ಅಂತ ಹೇಳುವಂಥ ದೃಷ್ಟಿಕೋನ ಇರುವಂಥ ಹಿಂದೂ ಸಮಾಜ, ಒಬ್ಬ ಮಹಾಪುರುಷನನ್ನು ಜಗತ್ತು ಇವತ್ತು ನೆನಪು ಮಾಡಿಕೊಳ್ತಾ ಇದೆ. ಆ ಮಹಾಪುರುಷನ ಹೆಸರು ಸ್ವಾಮಿ ವಿವೇಕಾನಂದ. ಒಬ್ಬನ ಭಾಷಣ ಜಗತ್ತಿನಲ್ಲಿ 125 ವರ್ಷಗಳ ನಂತರವೂ ಇಡೀ ಜಗತ್ತು ಅದನ್ನು ನೆನಪು ಮಾಡಿಕೊಳ್ತದೆ ಅಂತ ಹೇಳಿದರೆ ಎಂಥ ಅದ್ಭುತ ಭಾಷಣ ಇರಬೇಕದು. ಭಾಷಣದ ಮೂಲ ಎಂಥದ್ದಿದ್ದದ್ದು? ಅವರು ಹೇಳಿರುವಂಥದ್ದು, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಅಮೇರಿಕದ ಅತ್ಯಂತ ಪ್ರೀತಿಯ ಅಕ್ಕ ತಮ್ಮಂದರೆ ಅಣ್ಣ ತಮ್ಮಂದರೆ 7,000 ಜನ ಹೀಗೆ ಇದ್ದಿರಬೇಕು ಅವರು. 7,000 ಜನ ಯಾರು ಅಂತ ಕೇಳಿದರೆ, ಜಗತ್ತಿನ ಅತ್ಯಂತ ಮೇಧಾವಿ, ಅತ್ಯಂತ ಪಾಂಡಿತ್ಯವನ್ನು ಉಳ್ಳಂಥ ಮುಸಲ್ಮಾನ್ ಕ್ರಿಶ್ಚಿಯನ್ ಯಹೂದಿ ಪಾರ್ಸಿ ಜೊರೆಸ್ಟ್ರಿಯನ್ ಇಂಥ ಎಲ್ಲ ಸಮಾಜ ಜನ ಅಲ್ಲಿ ಕೂತಿದ್ರು. ಅವರು ಚಪ್ಪಾಳೆ ತಟ್ಟಿದ್ದು ಮಾತ್ರ ಅಲ್ಲ, ನಿಂತು ಕುಣಿದು ಚಪ್ಪಾಳೆ ತಟ್ಟಿದ್ರು. ವಿವೇಕಾನಂದರಿಗೆ ಮೊದಲೊಂದು ಸ್ವಲ್ಪ ಆಶ್ಚರ್ಯ ಆಯಿತು, ಯಾಕಂದರೆ ನಾನು ಒಂದು ಸ್ವಲ್ಪ ಹೆಚ್ಚು ಮಾತಾಡಿದರೆ ನೀವು ಕೈ ಚಪ್ಪಾಳೆ ತಟ್ಟಿ, ಯಾರು ಮಾರೆ ನಿನ್ನ ಭಾಷಣ ಅಂತ. ಆದರೆ ಅಲ್ಲಿದ್ದಂಥ ಜನ ಅವರು ಕುಣಿದು ಕುಪ್ಪಳಿಸಿದಾಗ ಅವರಿಗೆ ಅನಿಸಿದಂತೆ ನನ್ನ ವಿಚಾರವನ್ನು ಒಪ್ಕೊಂಡಿದ್ದಾರೆ ಅಂತ. ಮುಂದಿನ ಅವರ ಭಾಷಣದಲ್ಲಿ ಹೇಳ್ತಾರೆ, ಆ ಭಾಷಣಕ್ಕೆ ಯಾಕೆ ಅವರು ಖುಷಿಪಟ್ಟಿರೋದು ಅಂತ ಕೇಳಿದರೆ, ಯಾವುದೋ ಒಂದು ದೇಶ, ನಮ್ಮದು ಗುಲಾಮ ದೇಶ, ಅವಾಗ ಗುಲಾಮಿ ದೇಶದ ಭಾಷೆಯನ್ನು ಯಾರು ಕೇಳೋದಿಲ್ಲ, ಮಾತನ್ನು ಯಾರು ಕೇಳೋದಿಲ್ಲ. ಎರಡನೇದು, ಈ ದೇಶದ ರಾಯಭಾರಿ ಅಲ್ಲ ಅವರು, ಎಲ್ಲೋ ಹೇಗೋ ಹೋಗಿ ಅಮೇರಿಕಾದ ಶಿಕಾಗೋಕ್ಕೆ ಹೋಗಿ ಮಾತಾಡಬೇಕು ಅಂತ ಯೋಚನೆ ಮಾಡಿರೋಂಥವ್ರು. ಅವರ ಮಾತಿಗೆ ಬೆಲೆ ಬಂದಿರಿದೆ, ಯಾಕೆಂದರೆ ದೇವರು ಒಬ್ಬನೇ, ನಾವೆಲ್ಲರೂ ಅವನ ಮಕ್ಕಳು, ಎಲ್ಲಿ ಬೇಕಾದ್ರೂ ಇರಲಿ ನಾವೆಲ್ಲರೂ ಅವನ ಮಕ್ಕಳು. ಈ ತತ್ವ, ಈ ವಿಚಾರ ಹಿಂದುತ್ವದ್ದು. ಈ ವಿಚಾರವನ್ನು ಹೇಳಿದಂಥ ಹಿಂದೂ ಇವತ್ತು ಅವನು ಜಾತಿಯಾಗಿದ್ದಾನೆ, ಕೋಮುವಾದಿ ಆಗಿದ್ದಾನೆ, ದೇಶವನ್ನು ವಿಭಜನೆ ಮಾಡುವಂಥ ಆಗಿದ್ದಾನೆ. ಅದಕ್ಕೋಸ್ಕರ ಆ್ಯಂಟಿ ಸೆಕ್ಯುಲರ್, ಜಾತ್ಯತೀತತೆಗೆ ವಿರೋಧಿ ಅಂತ ಹೇಳುವಂಥ ಮನೋಭಾವನೆಯೂ ಇಲ್ಲಿದ್ದಂಥ ಜನ, ನಾನು ಮುಸಲ್ಮಾನ್ ಕ್ರಿಶ್ಚಿಯನ್ರನ್ನು ಹೇಳ್ತಾ ಇಲ್ಲ, ಹಿಂದೂಗಳೆಲ್ಲ ಇದ್ದಂಥ ರಾಜಕೀಯ ನಾಯಕರು ತನ್ನ ಬೇಳೆ ಬೇಯಿಸೋದಕ್ಕೋಸ್ಕರ ಹಿಂದೂವನ್ನು ದೂರ ಇಡುವಂಥ, ಹಿಂದೂಗಳಿಗೆ ಅಪಮಾನ ಮಾಡುವಂಥ, ಹಿಂದೂಗಳಿಗೆ ಅನ್ಯಾಯ ಮಾಡುವಂಥ, ಅದರ ಮುಖಾಂತರ ದೇಶಕ್ಕೆ ಅನ್ಯಾಯ ಮಾಡುವಂಥ ಕೆಲಸವನ್ನು ನಡೆಸ್ತಾ ಬಂದರು. ಕಾಲ ಬದಲಾಗಿದೆ. ಈಗ ಇವತ್ತು ಭಾರತದ ಕಡೆಗೆ ನೋಡಲಿಕ್ಕೆ ಸ್ವಲ್ಪ ಜನ ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲರೂ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ಬೋದೇ? ಈ ಸೋಮಯಾಗ ಮಾಡ್ತಾ ಇರುವಂಥದ್ದು ಆ ಉದ್ದೇಶ ಅಂತ ತಿಳ್ಕೊಂಡೆ. ಬರೀ ರಾಜಕೀಯ ಪಕ್ಷಕ್ಕೆ ನಾನು ಹೇಳ್ತಾ ಇಲ್ಲ, ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಅಂತ ಹೇಳ್ಯಾರ, ಒಂದು ವಿಚಾರ, ಒಂದು ರಾಷ್ಟ್ರೀಯ ವಿಚಾರ. ಈ ವಿಚಾರ ಜಗತ್ತಿಗೆ ಹೋಗಬೇಕು, ಭಾರತ ಜಗತ್ತು ಒಂದೇ ಆಗಬೇಕು. ಯಾಕೆ ಅಂತ ಕೇಳಿದೆ, ನೀವೆಲ್ಲ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆನೋ ಶನಿ ಪೂಜೆನೋ ಮಾಡಿಸ್ತೀರಾ, ಮಾಡಿಸಿ ಆದಮೇಲೆ ಕೊನೆಯಲ್ಲಿ ಎಲ್ಲ ಪೂಜೆ ಆದಮೇಲೆ ಭಟ್ರು ತಟ್ಟೆ ಹಿಡ್ಕೊಂಡು ಬಂದು ಎಲ್ಲರಿಗೂ ಪ್ರಸಾದ ಕೊಟ್ಟ ಮೇಲೆ ಆ ಮನೆ ಯಜಮಾನ ಯಜಮಾನ್ತಿಯನ್ನು ಕರೀತಾರೆ. ಆಮೇಲೆ ಕರೆದ ಮೇಲೆ ಹೇಳ್ತಾರೆ, ನೀವು ಮಾಡಿದಂಥ ಪೂಜೆಯಿಂದ ದೇವರಿಗೆ ಸಂತೃಪ್ತಿ ಆಗಿದೆ, ನಿಮ್ಮ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ, ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ,
ಅಂತ ಹೇಳಿ ಕೊನೆಯ ಒಂದು ವಾಕ್ಯ ಹೇಳ್ತಾರೆ. ಅಷ್ಟಾಗುವಾಗ ನಮಗೆ ಯಾರಿಗೆ ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಅವ್ರು ಹೇಳ್ತಾರೆ ಸರ್ವೇ ಜನ ಸುಖಿನ ಭವಂತು ಲೋಕ ಸಮಸ್ತ ಸುಖಿನ ಭವಂತು. ಲೋಕ ಸಮಸ್ತ ಅಂದರೆ 730 crore ಜನಕ್ಕೆ ಒಳ್ಳೆಯದಾಗಲಿ ಅಂತ. ಪೈಸೆ ಕೊಟ್ಟದ್ದು ಯಾರು? ಮನೆ ಯಜಮಾನ. ಭಟ್ರು ಹೇಳೋದು ಯಾರಿಗೆ? ಇಡೀ ಜಗತ್ತಿನ 730 crore ಜನಕ್ಕೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಏಕೈಕ ಧರ್ಮ, ಏಕೈಕ ಚಿಂತನೆ, ಏಕೈಕ ಸಮಾಜ ಅದು ಹಿಂದೂ ಸಮಾಜ. ನೆನಪಿಟ್ಟು ನಾವು ಜಾತೀಯವಾದಿ ಆಗ್ತೇವಾ? ಕೋಮುವಾದಿ ಆಗ್ತೇವಾ? ನಾವು ಯಾರ್ದಾದ್ರು ವಿರೋಧನಾ? 730 crore ಜನರಲ್ಲಿ ಅವನನ್ನು ಇವನನ್ನು ಆ ದೇವರನ್ನು ಪೂಜೆ ಮಾಡಿ ಈ ದೇವರನ್ನು ಪೂಜೆ ಮಾಡಿ ವಿರೋಧ ಮಾಡಿದೆವು ನಾವು? ನಾವು ಎಷ್ಟು ದೇವರಿಗೆ ಪೂಜೆ ಮಾಡ್ತೇವೆ ರೀ? ಬೆಳಗ್ಗೆ ಎದ್ದು ಗಣಪತಿಗೆ ಪೂಜೆ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲಿ ಅವನ ಅಪ್ಪ ಈಶ್ವರನಿಗೆ, ಸ್ವಲ್ಪ ಹೊತ್ತಿನಲ್ಲಿ ಅವನ ಅಮ್ಮನಿಗೆ, ಸಂಜೆ ಹೋದರೆ ಯಾವುದೋ ಕಲ್ಲು ಕಂಡ್ರೆ ಕಲ್ಲುರ್ಟಿ ಪಂಜುರ್ಲಿ ಎಲ್ಲರೂ ಉಳ್ಳಲ್ತಿ ಎಲ್ಲದಕ್ಕೂ ಪೂಜೆ ಮಾಡುವಂಥ ಜನ ನಾವು, ಪ್ರಕೃತಿಯನ್ನೇ ಆರಾಧನೆ ಮಾಡುವಂಥ ಜನ ನಾವು, ಕೋಮುವಾದಿಗಳಾಗೋದು ಹೇಗೆ? ಕೇರಳದ ಪ್ರಾಂತದಲ್ಲಿದ್ದೀರಾ, 3 ದುಷ್ಟಶಕ್ತಿಗಳು ಜಗತ್ತಿನ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತದೆ. ಅದು ದೇಶದ್ರೋಹಿ ಕೆಲಸವನ್ನು ಮಾಡ್ತಾ ಇರುವಂಥ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಕಮ್ಯುನಿಸ್ಟ್ರು. ಒಂದು ಜನ ಯೋಚನೆ ಮಾಡೋದು ಈ ದೇಶವನ್ನು ಸೌದಿಗೆ ಉಳಿದಂಥ ದೇಶಕ್ಕೆ ಜೋಡಿಸಬೇಕು ಅಂತ, ಇನ್ನೊಬ್ಬರು ರೋಮಿಗೆ ಜೋಡಿಸಬೇಕು ಅಂತ, ಮತ್ತೊಬ್ಬರು ಚೀನಕ್ಕೆ ಜೋಡಿಸಬೇಕು ಅಂತ ಯೋಚನೆ ಮಾಡುವವರೇ ಈ ರಾಜ್ಯದಲ್ಲಿ ಇರ್ತಾ ಇರುವಂಥದ್ದು. ಅಂಥವರಿಗೂ ಒಂದು ಪಾಠ ಕಲಿಸುವಂಥ ಪಾಠವನ್ನು ಹೇಳ್ಕೊಡ್ಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಿಲ್ಲಬೇಕಾದಂಥ ಅವಶ್ಯಕತೆ ಇದೆ. ಈ ಭೂಮಿ ಉಳಿಬೇಕು. ನಾನಾಗ ಹೇಳಿದೆಲ್ಲ, ಜಗತ್ತಿಗೆ ಶಾಂತಿ ಕೊಡಬೇಕಾದ್ರೆ, ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕಾದ್ರೆ ಈ ದೇಶ ಉಳಿಬೇಕು. ಈ ದೇಶ ಉಳಿದರೆ ಮಾತ್ರ ಈ ಸಮಾಜ ಉಳಿತದೆ. ಅನೇಕ ಬಾರಿ ಹೇಳಿದಾಗ ನನಗೆ ವಿರೋಧ ಮಾಡೋರು ಇದ್ದಾರೆ, ದೇವರು ಉಳಿಬೇಕಾದ್ರೂ ಈ ದೇಶ ಉಳಿಬೇಕು. ದೇವರು ಭಾರಿ ದೊಡ್ಡವನು, ನೀವೆಂತ ಮಾತಾಡ್ತೀರಾ? ಅಲ್ಲ, ಈಗ ಪಾಕಿಸ್ತಾನ ನಿರ್ಮಾಣ ಆಗಿದೆ, ಎಷ್ಟು ದೇವಸ್ಥಾನಗಳು, ಎಷ್ಟು ದೈವಸ್ಥಾನಗಳಲ್ಲಿತ್ತು, ಎಲ್ಲಿದೆ ಇವತ್ತು? ಅದು ಹಿಂದುವಿನ ಸ್ಥಾನ ಅಲ್ಲದಿದ್ದರೆ ಅಲ್ಲಿ ದೇವರಿಗೆ ಸ್ಥಾನ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಈ ದೇಶವನ್ನು ಉಳಿಸಿಕೊಂಡ್ರೆ, ಧರ್ಮ ರಕ್ಷತೆ ರಕ್ಷಿತ, ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದಕ್ಕೋಸ್ಕರ ಆ ಒಂದು ಪ್ರಚಂಡವಾದಂಥ ಒಂದು ಶಕ್ತಿ ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಆದರೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ದೇಶ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು. ಅಂಥ ಕಾರ್ಯವನ್ನು ಇವತ್ತು ದೇವರ ದಯದಿಂದ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೂಡ ಮಾಡ್ತಾ ಇದ್ದಾರೆ. ನೀವೆಲ್ಲ ಕೇಳಿರ್ಬೋದು, ಎಲ್ಲಿವರೆಗೆ ಇವತ್ತು ನಮ್ಮ ದೇಶಕ್ಕೆ ಗೊತ್ತಿಲ್ಲದೆ ಗೌರವ ಬಂದಿದೆ ಅಂತ ಹೇಳಿದರೆ, ಪಿಕ್ಕಲಾಟ ಮಾಡುವಂಥ ಪಾಪಿಗಳು ಇದ್ದಾರೆ, ಅದರ ಮಧ್ಯದಲ್ಲಿಯೂ ಜಗತ್ತಿನಲ್ಲಿ ಇದಕ್ಕೆ ಗೌರವ ಬಂದಿದೆ. 3 ಹಿಂದೆ ಒಂದು ವಿಶ್ವ ಯೋಗ ದಿನ ಅಂತ ಹೇಳೋದನ್ನು ಕೇಳಿಕೊಂಡ್ರು. ವಿಶ್ವಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ಅವರ ವಿಷಯವನ್ನು ಉಲ್ಲೇಖ ಮಾಡಿದರು. ಬೇರೆ ಬೇರೆ ಆಗಿದೆ, ಅಪ್ಪನ ದಿನ, ಅಮ್ಮನ ದಿನ, ಗೊತ್ತಲ್ಲ ನಿಮಗೆ, ಫಾದರ್ಸ್ ಡೇ, ಮದರ್ಸ್ ಡೇ. ನಮಗೆ ಹಾಗಿಲ್ಲ, ಅಪ್ಪ ಒಂದೇ ದಿವಸಕ್ಕ, ಅಮ್ಮ ಒಂದೇ ದಿವಸಕ್ಕ, ಅಲ್ಲ ಅಲ್ಲ. ಇನ್ನೊಂದು ವಾರಿ ಮಜದ್ದು ಇರೋದು ವ್ಯಾಲೆಂಟೈನ್ ಡೇ. ವ್ಯಾಲೆಂಟೈನ್ ಡೇ ಅಂದರೆ ಬೆಳಗ್ಗೆ ಎದ್ದು ಕಾಯ್ತಾ ಇರ್ತಾನೆ ಇವ, ಒಂದು ಗುಲಾಬಿ ಹೂವನ್ನು ಹಿಡ್ಕೊಂಡು ಹೋಗಿ ಒಂದು ಹುಡುಗಿ ಹತ್ರ ನಿಂತು ಐ ಲವ್ ಯು, ಆ ಹೂ ಬಾಡೋದ್ರ ಮೊದಲೇ ಇವರ ಲವ್ ಬಾಡಿಯಾಯ್ತು. ಎಂತ ಹುಚ್ಚಿತನ ನಮಗೆ ಯಾವುದೊಂದು. ಅದಕ್ಕೋಸ್ಕರ ಇವತ್ತು ಅನೇಕ ಜನ ಈ ಹುಚ್ಚಿನಲ್ಲಿ ಮುಳುಗಿ ಇವತ್ತು ತುಂಬ ಡೈವರ್ಸ್ಗಳಾಗ್ತಾ ಇರುವಂಥದ್ದು. ಅದು ಅಷ್ಟೇ ಅಲ್ಲ, ಮದುವೆ ಅಂದರೆ ಭಾರಿ ಪವಿತ್ರವಾದಂಥ ಸಂಗತಿ, ಪ್ರೀತಿ ಅಂದರೆ ಭಾರಿ ಪವಿತ್ರವಾದ ಸಂಗತಿ. ಇದನ್ನು ಹೇಳಿದ್ದು ಭಾರತೀಯರು, ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಅಂಥ ಯೋಗವನ್ನು ಕೊಡಲಿಕ್ಕೆ ಅವರು ಕರೆ ನೀಡಿದಾಗ, ಉಳಿದದೆಲ್ಲದಕ್ಕೂ ಅನೇಕ ವರ್ಷಗಳನ್ನು ತಕ್ಕೊಂಡ್ರೆ ಇದಕ್ಕೆ ಬರೀ 3 ಒಪ್ಪಿಗೆ ಸಿಕ್ತು. June 21 ಆಗಬೇಕು. 1 ಮೊದಲು ಇಲ್ಲಿಯೂ ಇರ್ಬೋದು ಒಂದಷ್ಟು ಬುದ್ಧಿಜೀವಿಗಳು ಅಂತ ಹೇಳುವಂಥ ದುರ್ಬುದ್ಧಿಜೀವಿಗಳಿದ್ದಾರೆ. ಅವರು ಹೇಳಿದ್ರು, ಎಂತ ಮಾಡ್ಯಾರೆ ನೋಡಿ, ನೀವು ಆ ಮನುಷ್ಯನಿಗೆ ಓಟು ಕೊಟ್ಟರಲ್ಲ, ಓಟು ಕೊಟ್ಟಾದ ಮೇಲೆ ಈಗ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದರೆ, ನೀವೆಲ್ಲರೂ ನಾಳಿನ ದಿವಸ ಓಂ ಸೂರ್ಯಾಯ ನಮಃ ಹೇಳಬೇಕಾಗ್ತದೆ, ಹೇಳಲಿಕ್ಕಾಗ್ತದೆ ನಿಮಗೆ ಅಂತ ಅವರು ಕೆಟ್ಟ ಭಾವನೆಯನ್ನು ಪ್ರಚೋದನೆ ಮಾಡಿದರು. ನರೇಂದ್ರ ಮೋದಿಯವರು ಹೇಳಿದ್ರ ಸೂರ್ಯಾಯ ನಮಃ ಆಗಬೇಕು ಅಂತ,
ನಾವು ಕಾರ್ಯಕರ್ತರಿದ್ದೇವೆ, ನಾವು ಎಲ್ಲಾದರೂ ಹೇಳಿದ್ವಾ ನೀವು ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಸೂರ್ಯ ಓಂ ಸೂರ್ಯಾಯ ನಮಃ ಹೇಳಬೇಕು ಅಂತ ಹೇಳಿಲ್ಲ. ನಿಮಗೆ ಬ್ಯಾಡ ಅಂತಾದರೆ ಓಂ ಅಲ್ಲಾಯ ನಮಃ ಆಗ್ತದೆ, ನಮಗೇನು ತೊಂದರೆ ಇಲ್ಲ. ಅಥವಾ ಓ ಪರಲೋಕದಲ್ಲಿರೋ ತಂದೆ ಯೇಸುವೆ ನಮಃ ಹೆಂಗಡಿ ಬಿಡಿನಿಲ್ಲ. ಆದರೆ 22ನೇ ತಾರೀಕಿಗೆ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬಂದ ಸುದ್ದಿ ಏನು ಅಂತ ಕೇಳಿದರೆ, ಜಗತ್ತಿನ 204 ದೇಶಗಳಲ್ಲಿ 196 ದೇಶಗಳು, ಅದರ 200 ಕೋಟಿ ಜನ, ಅದರಲ್ಲಿ 47 ಮುಸಲ್ಮಾನ್ ದೇಶಗಳು ಓಂ ಮಿತ್ರಾಯ ನಮಃ ಹೇಳಿದ್ದು. ಯಾಕೆ ಅಂತ ಕೇಳಿದರೆ ಓಂ ಸೂರ್ಯಾಯ ನಮಃ ಹೇಳದಿದ್ದರೆ ಆ ಸೂರ್ಯ ಇಲ್ಲದೆ ನಮ್ಮ ಬದುಕಲ್ಲಿ. ಈ ಮೂಲ ಚಿಂತನೆಯನ್ನು ಜಗತ್ತಿಗೆ ಕೊಟ್ಟಂಥ ಜನ ನಾವು, ಅದು ನಮಗೆ ಹೆಗ್ಗಳಿಕೆ. ಅಂಥ ಧರ್ಮಕ್ಕೆ ನಾವು ಸೇರಿದವರು, ನೆನಪಿಟ್ಕೊಳ್ಳಿ, ಜಗತ್ತಿನ ಏಕೈಕ ಧರ್ಮ. ಸುಪ್ರೀಂ ಕೋರ್ಟಿನ ಹತ್ರ ಕೇಳಿದರು ಹಿಂದೂ ಧರ್ಮ ಅಂದರೆ ಏನು ಅಂತ. ಸುಪ್ರೀಂ ಕೋರ್ಟ್ ಏನು ಹೇಳ್ತು ಗೊತ್ತಾ, 3 ಬಾರಿನು ಇಟ್ ಈಸ್ ಎ ವೇ ಆಫ್ ಲೈಫ್, ಒಂದು ಜೀವನ ಪದ್ಧತಿ. ಉಳಿದಂತೆಲ್ಲ ಏನಿದೆ ಜಗತ್ತಿನಲ್ಲಿರುವಂಥದ್ದು, ಇಟ್ ಈಸ್ ಎ ವೇ ಆಫ್ ವರ್ಷಿಪ್, ಅದು ಪೂಜಾ ಪದ್ಧತಿ. ದೇವರನ್ನು ಹೇಗೆ ಪೂಜೆ ಮಾಡಬೇಕು, ನಾಮ ಹೇಗೆ ಆಗಬೇಕು, ಉದ್ದನ ಅಡ್ಡನ ಮುದ್ರೆ ಹಾಕಬೇಕು, ಅದೆಲ್ಲ ಪೂಜಾ ಪದ್ಧತಿ. 1000 ಗಟ್ಟಲೆ ನಮ್ಮ ಹತ್ರ ಇದೆ ನಮ್ಮ ದೇಶದಲ್ಲಿಯೂ. ಜೀವನ ಪದ್ಧತಿ ಹೇಳಿಕೊಡುವಂಥ ಒಂದೇ ಒಂದು ಧರ್ಮ, ಅದು ಹಿಂದೂ ಧರ್ಮ, ಜಗತ್ತಿನ ಧರ್ಮ. ಅದು ನಮ್ಮ ಪುಣ್ಯವಶಾತ್, ನಮ್ಮ ಹಿಂದಿನ ಜನ್ಮದ ಪುಣ್ಯದ ಫಲದಲ್ಲಿ ನಾವೆಲ್ಲರೂ ಹಿಂದೂಗಳಾಗಿ ಈ ಪುಣ್ಯಭೂಮಿಯಲ್ಲಿ ಹುಟ್ಟಿದ್ದೇವೆ. ಅದನ್ನು ಸಾರ್ಥಕ ಮಾಡಿಕೊಡುವಂಥ ಕೆಲಸ ನಾವು ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಸೋಮಯ ಆಗಿರೋದು, ಅದೆಲ್ಲದರ ಮುಖಾಂತರ ಒಳ್ಳೆ ಚಿಂತನೆಗಳು ಬರಲಿ ನಮಗೆ. ಹೊರಗಡೆ ಇರುವಂಥ ಪರಿಸರ ಹಾಳಾಗ್ತಾ ಇದೆ, ನೀವು ಕೇಳಿದ್ದೀರಿ ಅಂತ ಕಾಣ್ತದೆ. ಭೋಪಾಲ್ನಲ್ಲಿ ಒಂದು ಅನಿಲ ದುರಂತ ನಡೆಯಿತು. ಅನಿಲ ದುರಂತ ನಡೆದು 100,000 ಜನ ಸತ್ತೋದರು, ತೊಂದರೆ ಆಯಿತು, ಎಲ್ಲವಾಯಿತು. ಆಮೇಲೆ ವಿದೇಶಿಯರೆಲ್ಲ ಬಂದು ಅವರಿಗೆ ಒಂದು ಸುದ್ದಿ ಸಿಕ್ಕಿತ್ತು, ಎಲ್ಲರೂ ಸತ್ತರು, 16 ಕಿಲೋಮೀಟರ್ ದೂರದವರೆಗೆ ಸತ್ತೋದರು. ಆ ಅನಿಲ ದುರಂತ ಆದರ ಹತ್ತಿರದಲ್ಲಿ 2 ಮನೆ ಇತ್ತು, ಆ ಮನೆಯವರಿಗೆ ಏನೂ ಆಗಲಿಲ್ಲ. ಇವರು ಅಲ್ಲಿಗೆ ಹೋದರು, ಇಂಗ್ಲೀಷ್ ಪತ್ರಿಕೆಯವರು, ಅವರೇ ತಾನೇ ಎಲ್ಲ ಸರ್ಕಸ್ ಮಾಡೋದು. ಅವರು ಹೋಗಿ ಅವರ ಹತ್ರ ಕೇಳಿದರು, ಎಲ್ಲ ಹೀಗಾಯಿತು, ನಿಮಗೆ ನೀವು ಹೇಗೆ ಬದುಕೊಳ್ಳಿದಿರಿ? ಅವ್ರು ಹೇಳಿದ್ರು, ನಮಗೇನು ಗೊತ್ತಿಲ್ಲ ಮಾರಾಯ. ಆಮೇಲೆ ಇವ್ರಿಗೆ ಕೆದಕ್ಕೆ ನೀವೇನು ಮಾಡ್ತೀನಿ ಅಂತ ಹೇಳಿದಕ್ಕೆ ಅವರು ಹೇಳಿದರು, ನಾವು ದಿನ ಒಂದು ಅಗ್ನಿಹೋತ್ರ ಮಾಡ್ತೇವೆ, ಸಣ್ಣದೊಂದು ಅದರಲ್ಲಿ ಮಾಡ್ತಾ ಇರೋದು. ಅಗ್ನಿಹೋತ್ರದಲ್ಲಿ ಹಾಕಬೇಕಾದಂಥ ಮುಖ್ಯ ವಸ್ತು ಯಾವುದು ಅಂತ ಕೇಳಿದರೆ, ಒಂದು ಭರಣಿ, ಸಗಣಿಯ ಭರಣಿ. ಯಾವ ಸಗಣಿ ಅಂತ ಕೇಳಿದರೆ, ಸ್ವದೇಶಿ ಹಸುವಿನ ಸಗಣಿ, ಆ ವಿದೇಶ ಅಂತ ಹೇಳುವಂಥದ್ದಲ್ಲ, ಸ್ವದೇಶಿ ಸ್ವದೇಶಿ. ಅದೇ ಅದರದ್ದೇ ತುಪ್ಪ ಹಾಕಿ ನೀವು ಮಾಡಿ, ಅದರಿಂದ ಹೊರಡುವಂಥ ಆ ಹೋಮದ ಧೂಪ ಏನಿದೆ ಅದು ಎಲ್ಲ ವಿಷಯವನ್ನು ತಡೀತದೆ, ಎಲ್ಲ ವಿಷಯವನ್ನು ತಡೀತದೆ ಅಂತ ಹೇಳುವಂಥ ಸಿದ್ಧಾಂತದ ಆಧಾರದ ಮೇಲೆ ಇಲ್ಲಿ ಸೋಮಯಾಗ ನಡೀತಾ ಇರುವಂಥದ್ದು. ಅದಕ್ಕೋಸ್ಕರ ಈ ಸೋಮಯಾಗ ಪರಿಸರವನ್ನು ಎಲ್ಲ ಸರಿ ಮಾಡ್ತದೆ, ಪರಿಸರದ ಜೊತೆಯಲ್ಲಿ ನಮ್ಮ ಹೃದಯವನ್ನು ಸರಿ ಮಾಡಲಿ. ಎಲ್ಲ ಪಟಿಂಗತನ ಹೊರಗಿರುವುದಲ್ಲ, ಒಳಗೆ ಉಂಟು, ನಮ್ಮಲ್ಲೇ ಇರುವುದು. ನಮ್ಮಲ್ಲಿ ದುರ್ಯೋಧನ ಇದ್ದಾನೆ, ಈ ಕಡೆ ಧರ್ಮರಾಯನು ಇದ್ದಾನೆ. ಧರ್ಮರಾಯನ ವಂಶ ಹೆಚ್ಚಾಗಬೇಕು, ದುರ್ಯೋಧನ ವಂಶ ಕಡಿಮೆ ಆಗಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಎಲ್ಲ ಸಣ್ಣ ಪುಟ್ಟ ಭಾಗಗಳನ್ನು ಬದಿಗಿರಿಸಿ ನಾವೆಲ್ಲರೂ ಒಂದಾಗಿ ಈ ದೇಶವನ್ನು ಉಳಿಸುವ, ಈ ದೇಶ ಜಗತ್ತನ್ನು ಉಳಿಸಿದೆ. ಎಲ್ಲರಿಗೆ ಶುಭವಾಗಲಿ. ಒಂದೇ ಮಾತನಾಡ